ಸಶಕ್ತ ರಾಷ್ಟ್ರ ನಿರ್ಮಾಣವಾಗಲು ಶಿಕ್ಷಕರ ಪಾತ್ರ ದೊಡ್ಡದಿದೆ. ಆಧುನಿಕ ತಂತ್ರಜ್ಞಾನದ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡುವುದು ಅವಶ್ಯಕವಾಗಿದೆ ಎಂದು ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಹೇಳಿದರು. ಅವರು ಚುಕ್ಕೋಡಿಯ ಲೋಕೋಪಯೋಗಿ ಇಲಾಖೆ ಸಭಾಭವನದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಾಲಕ್ಕೆ ತಕ್ಕಂತೆ ತಂತ್ರಜ್ಞಾನದ ಕುರಿತು ಶಿಕ್ಷಕರು ಅಧ್ಯಯನ ಕೈಗೊಂಡು ಮಕ್ಕಳಿಗೆ ತಿಳಿಸುವುದು ಸೂಕ್ತವಾಗಿದೆ ಎಂದರು. ಒಂದು ಇಂಥ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ನನ್ನ ಪ್ರಕಾರ, ಅದರ ಡಿವಿಡೆಂಟ್ ನಿಮಗೆ ಪೂರ್ತಿ ಜೀವನ ಎಲ್ಲ ಸಿಗ್ತಾ ಇರ್ತದೆ. ಒಮ್ಮೆ ನೀವು ಇನ್ವೆಸ್ಟ್ಮೆಂಟ್ ಜೀವ ಶಿಕ್ಷಣ ಪಡ್ಕೊಂಡ್ರೆ ಇಡೀ ಸಂಪೂರ್ಣ ಜೀವನ ನಮ್ಗೆ ಅದರ ಡಿವಿಡೆಂಟ್ ಸಿಗ್ತಾ ಇರುತ್ತೆ. ಮನುಷ್ಯನಿಗೆ ಮೂಲವಾಗಿ ಒಂದು ಊಟ ಆಹಾರ, ಒಂದು ವಸತಿ ಹಾಗೂ ಒಂದು ಬಟ್ಟೆ ಬೇಕಾಗ್ತದೆ. ಇವು ಮೂರು ಪ್ರಮುಖ ಅವಶ್ಯಕತೆಗಳು ಮನುಷ್ಯನಿಗೆ. ಆದರೆ ನನ್ನ ಪ್ರಕಾರ ನಾಲ್ಕು ಪ್ರಮುಖ ಅವಶ್ಯಕತೆಗಳು ಮನುಷ್ಯನಿಗೆ. ನಾಲ್ಕನೇದು ಶಿಕ್ಷಣ. ಶಿಕ್ಷಣ ಇಲ್ದಿದ್ರೆ ಮನುಷ್ಯ ಮೃಗ ಆಗ್ತಾನೆ. ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಇವತ್ತು ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಂದ್ರೆ, ಬಹುಶಃ ವ್ಯಕ್ತಿ ಬಹಳಷ್ಟು ಜನ ದುಡ್ಡು ಮಾಡ್ತಿರ್ಬೋದು, ಆಭರಣಗಳನ್ನು ಮಾಡ್ತಿರ್ಬೋದು, ಸಾಕಷ್ಟು ಆಸ್ತಿಗಳನ್ನು ಗಳಿಸ್ತಿರ್ಬೋದು, ಆದರೆ ಅವುಗಳೆಲ್ಲ ಕಳುವಾಗುವಂಥ ಒಂದು ಸನ್ನಿವೇಶ ಬರ್ಬೋದು. ಆದರೆ ಮನುಷ್ಯ ಶಿಕ್ಷಣ ಪಡೆದ್ರೆ ಅದನ್ನ ಎಂದೂ ಕಳುವು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ಪ್ರಕಾರ ಯಾವ ವ್ಯಕ್ತಿ ಒಳ್ಳೆಯ ಶಿಕ್ಷಣ ಪಡ್ಕೊಂಡಿದ್ದಾನೆ, ಯಾವ ವ್ಯಕ್ತಿ ಒಳ್ಳೆಯ ವಿದ್ಯೆಯನ್ನು ಪಡ್ಕೊಂಡಿದ್ದಾನೆ, ಅವನು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಪುರಸಭಾ ಉಪಾಧ್ಯಕ್ಷ ಸಂಜಯ್ ಕವಟಗಿಮಠ್ ಮಾತನಾಡಿ, ಮಕ್ಕಳು ಶಿಸ್ತು ಸಂಸ್ಕಾರ ಅಳವಡಿಸಿಕೊಳ್ಳುವುದು ಶಿಕ್ಷಕರಿಂದ ಮಾತ್ರ. ಹೀಗಾಗಿ ಶಿಕ್ಷಕರು ಸಾಧ್ಯವಾದಷ್ಟು ಮಕ್ಕಳಿಗೆ ಶಿಸ್ತು, ಹಿರಿಯರಿಗೆ ಗೌರವ ಕೊಡುವ ಪದ್ಧತಿ ಕಲಿಸುವುದು ಸೂಕ್ತವಾಗಿದೆ ಎಂದರು. ಗುರುವಿಗೆ ಅತ್ಯಂತ ಮಹತ್ವ ಸ್ಥಾನ ಇತ್ತು. ಇವತ್ತಿನ ದಿವಸ ನಾನೇ ಆಗಿರಲಿ ಯಾರೇ ಆಗಿರಲಿ, ಒಬ್ಬ ಮನುಷ್ಯನಾಗಬೇಕಾದ್ರೆ ಅದರಲ್ಲಿ ನನ್ನ ಪರಿಶ್ರಮದ ಮೋರ್ ದೆನ್ 50% ನನ್ನ ಶಿಕ್ಷಕರ ಪರಿಶ್ರಮ ಇರ್ತದೆ. ಇವತ್ತು ನಿಲ್ಲಬೇಕಂದ್ರೆ ಕಾರಣ ಯಾರಂದ್ರ ಶಿಕ್ಷಕರು. ಉಪನಿರ್ದೇಶಕರಾದ ಗಜಾನನ್ ಮನ್ನಿಕೇರಿ ಮಾತನಾಡಿ, ಕಳೆದ 2 ವರ್ಷದಿಂದ ಕೋವಿಡ್ ಮಹಾಮಾರಿಯಿಂದ ಶಾಲೆಗಳು ಬಂದಿವೆ. ಆದರೂ ಸಹ ಶಿಕ್ಷಕರು ಆನ್ಲೈನ್ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡಿದ್ದಾರೆ. ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯು ಇಡೀ ರಾಜ್ಯದಲ್ಲಿ ಮಾದರಿಯಾಗಿದೆ. ಪ್ರತಿ ವರ್ಷ SSLC ಪರೀಕ್ಷೆಯಲ್ಲಿ ಚುಕ್ಕೋಡಿ ಜಿಲ್ಲೆಯು ಅಪಾರ ಸಾಧನೆ ಮಾಡಲು ಶಿಕ್ಷಕರ ಪರಿಶ್ರಮವೇ ಕಾರಣ ಎಂದರು. ನಾವು ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ, ಇವತ್ತು ನಾವು ಅರ್ಜಿ ಹಾಕಿ ಇನ್ನೇನೋ ಮಾಡಿ ನಾವು ನೌಕರಿ ಹಿಡಬೇಕಾಗ್ತದೆ. ಆದರೆ ಆ ಮಹಾನುಭಾವರಿಗೆ ಹಲವಾರು ಕಡೆಯಿಂದ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ದೇಶ ವಿದೇಶಗಳಿಂದ ಹಲವಾರು ಹುದ್ದೆಗಳು ಅವ್ರನ್ನ ಅರಿಸಿಕೊಂಡು ಬರಲಿಕ್ಕೆ ಶುರು ಮಾಡ್ತಾರೆ. ನಂತರದಲ್ಲಿ ಅವರೇನಂತಂದರೆ, 1918 ಮೈಸೂರು ವಿಶ್ವವಿದ್ಯಾಲಯ ಮಹಾರಾಜ ಕಾಲೇಜಲ್ಲಿ ಭಾರತ ದೇಶವನ್ನು ನವ ನಿರ್ಮಾಣ ಮಾಡಲಿಕ್ಕೆ, ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇವತ್ತು ನಮ್ಮ ದೇಶದ ನಾಯಕರು ನಮ್ಮ ದೇಶಕ್ಕಾಗಿ ಒಂದು ಶಿಕ್ಷಣ ನೀತಿ ಬೇಕು ಅನ್ನೋಂಥದ್ದನ್ನು ಮನಗಂಡು ಬ್ರಿಟಿಷ್ ಕಾಲದ ಶಿಕ್ಷಣ ವ್ಯವಸ್ಥೆಯನ್ನು ಕೈಬಿಟ್ಟು ಭಾರತೀಯ ಸಂಪ್ರದಾಯದ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಯಾವ ರೀತಿ ಕೊಡಬೇಕನ್ನೋದಕ್ಕೆ ಒಂದು ಆಯೋಗ ರಚನೆ ಮಾಡ್ತದೆ. ಆ ಆಯೋಗದ ಮುಖ್ಯಸ್ಥರಾಗಿ 1948 ಈ ಶಿಕ್ಷಣದ ಆಯೋಗವನ್ನು ಎಜುಕೇಷನ್ ಕಮಿಟಿ 1948 ಶ್ರೀ ರಾಧಾಕೃಷ್ಣನ್ ಶಿಕ್ಷಣ ಕಮಿಟಿ ಅವರು ಆಯ್ಕೆ ಆಗ್ತಾರೆ. ಅಂದು ಅವರು ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಏನು ಶಿಕ್ಷಣ ಪದ್ಧತಿ ಇದೆ ಇವತ್ತು, ಈ ಪದ್ಧತಿಯನ್ನು ಅವರು ಹಾಕಿರ್ತಕ್ಕಂಥ ಒಂದು ಮಾರ್ಗದರ್ಶನ ಇವತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾದ ಶಿಕ್ಷಕರಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ವೇದಿಕೆಯ ಮೇಲೆ ಡಯಟ್ ಪ್ರಾಚಾರ್ಯ ಮೋಹನ್ ಜಿರ್ಗಿಹಾಳ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎ ಮೆಕನ್ಮರಡಿ, ಶಿಕ್ಷಣಾಧಿಕಾರಿ ಎಸ್ಸಿ ಗಂಗಾಧರಪ್ಪ, ಎಸ್ಎನ್ ಬೆಳಗಾವಿ, ಎಸ್ಎಂ ಲೋಕನ್ನವರ್, ಅಲಗೌಡ ಸೊಲ್ಲಾಪುರೆ, ಸಿದ್ದು ಬಬಲೇಶ್ವರ್, ಎನ್ಜಿ ಪಾಟೀಲ್, ಜಿಎಂ ಕಾಂಬ್ಳೆ, ವೈಎಸ್ ಬುಡ್ಗೋಳ್, ಎಂಎಂ ಅಳಗುಂಡಿ, ಎಸ್ಎ ಖಡ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಶಿಕ್ಷಕ ಚಂದ್ರಶೇಖರ್ ಅರಬಾವಿ ಮತ್ತು ಎಸ್ಎಸ್ ದೂಪದಾಳೆ ನಿರೂಪಿಸಿದರು.